ಕರ್ನಾಟಕದ ಜನರ ಏಳಿಗೆಗಾಗಿ ಇರತಕ್ಕಂತ ಸಮಿತಿ ಈ ಸಮಿತಿ ಇವತ್ತು ಒಂದು ನಿರ್ಣಯಕ್ಕೆ ಬಂದಿದೆ ಬೆಂಗಳೂರು ನಗರವನ್ನ ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಕುಡಿಯುವ ನೀರಿನ ವಿಚಾರ ಕಾವೇರಿ ಅಚ್ಚುಕಟ್ಟು ಭಾಗದ ರೈತರ ವಿಚಾರದಲ್ಲಿ ಸಂಪೂರ್ಣವಾಗಿ ನೀರನ್ನ ತಮಿಳುನಾಡಿಗೆ ಹರಿಸಿ ನಮ್ಮ ರೈತರನ್ನ ಬಲಿ ಕೊಟ್ಟಿದ್ದಾರೆ ಮತ್ತು ಬೆಂಗಳೂರು ನಗರಕ್ಕೂ ಕೂಡ ಕುಡಿಯುವ ನೀರಿನ ಸಮಸ್ಯೆಯನ್ನ ಉಂಟು ಮಾಡುವಂತ ಸನ್ನಿವೇಶವನ್ನ ನಿರ್ಮಾಣ ಮಾಡಿದ್ದಾರೆ ಈಗಾಗಲೇ ಮಂಡ್ಯದಲ್ಲಿ ಇವತ್ತು ಬಂದನ್ನ ಆಚರಣೆ ಮಾಡಿದ್ದಾರೆ ಅದೇ ತರ ನಾವು ಕೂಡ 26ನೇ ತಾರೀಕು ಬೆಂಗಳೂರು ನಗರದ ಸಂಪೂರ್ಣ ಬಂದನ್ನ ಮಾಡಬೇಕು ಅಂತ ಹೇಳಿ ಎಲ್ಲ ಸಂಘ ಸಂಸ್ಥೆಗಳು ನಿರ್ಧಾರವನ್ನ ಘೋಷಣೆ ಮಾಡಿದೀವಿ ಅದೇ ರೀತಿ ಕಾವೇರಿ ಜಲಾನಯನ ಪ್ರದೇಶದ ಎಲ್ಲ ಜಿಲ್ಲೆಗಳ ರೈತರು ಮತ್ತು ಸಂಘಟನೆಗಳು ಅವತ್ತು ಈ ಒಂದನ್ನ ಬಂದನ್ನ ಬೆಂಬಲ ಮಾಡಿ ಅವರು ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ತಮ್ಮ ತಾಲೂಕುಗಳಲ್ಲಿ ಬಂದನ್ನ ಮಾಡುವ ಮೂಲಕ ಬೆಂಗಳೂರು ನಗರದ ಬಂದನ್ನ ಬೆಂಬಲ ಮಾಡಬೇಕು ಅಂತಕಂತ ಮನವಿಯನ್ನು ಕೂಡ ನಾವು ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಿದ್ದೇವೆ ಬೆಂಗಳೂರು ನಗರದಲ್ಲಿ ಇರತಕ್ಕಂತ ಎಲ್ಲ ಕೈಗಾರಿಕೆಗಳು ಎಲ್ಲ ವರ್ತಕರು ಎಲ್ಲ ತರದ ಜನ ಸಂಘ ಸಂಸ್ಥೆಗಳು ಸ್ವಯಂ ಪ್ರೇರಣೆಯಿಂದ ಶಾಂತಿಯುತವಾಗಿ ನಮ್ಮ ಒಂದು ಬಂದು ಇಡಿ ಕರ್ನಾಟಕದ ಜನ ರೈತ ಶಕ್ತಿಯ ಬಂದ್ ಅಂತ ಹೇಳಿ ನೀವು ಶಾಂತ ರೀತಿಯಿಂದ ಸ್ವಯಂ ಪ್ರೇರಣೆಯಿಂದ ಬಂದನ್ನ ಮಾಡುವ ಮೂಲಕ ಕರ್ನಾಟಕದ ಶಕ್ತಿಯನ್ನ ಹೆಚ್ಚಿಸಬೇಕು ಕರ್ನಾಟಕದ ಜನರ ಜೀವನಾಡಿಯಾಗಿದ್ದಂತ ಕಾವೇರಿಯನ್ನ ಉಳಿಸಬೇಕು ಅನ್ನುವಂತ ಮನವಿಯನ್ನ ನಾನು ಮಾಡ್ತಾ ಇದ್ದೇನೆ ಅವತ್ತೇ ಬಂದ ದಿವಸ ನಾವು ಬೆಂಗಳೂರಲ್ಲಿ 26ನೇ ತಾರೀಕು ಎಲ್ಲ ಬಂದ ಆಚರಣೆ ಮಾಡಲಿಕ್ಕೆ ಬೆಂಬಲ ಕೊಟ್ಟಂತ ಎಲ್ಲ ಸಂಘ ಸಂಸ್ಥೆಗಳು ಟೌನ್ ಹಾಲ್ ಬಳಿ 11 ಗಂಟೆಗೆ ಸೇರಿ ಟೌನ್ ಹಾಲ್ ನಿಂದ ಮೈಸೂರು ಬ್ಯಾಂಕ್ ತನಕ ಮೆರವಣಿಗೆಯ ಮೂಲಕ ಬಂದ್ಗೆ ಸಹಕಾರವನ್ನು ಕೊಟ್ಟಂತ ಜನರಿಗೆ ಧನ್ಯವಾದವನ್ನು ತಿಳಿಸುವಂತದ್ದು ಸಹಕಾರ ಕೊಡಬೇಕು ಅಂತಕಂತದ್ದು ಮತ್ತು ಸರ್ಕಾರದ ಜನವಿರೋಧಿ ನೀತಿಗಳನ್ನು ಹೇಳುವಂತ ಕೆಲಸವನ್ನು ಮಾಡಲಿಕ್ಕೆ ಮೆರವಣಿಗೆಯನ್ನು ಕೂಡ ಹಮ್ಮಿಕೊಂಡಿದ್ದೀವಿ